ಮತ ಸೆಳಿಲಿಕ್ಕೆ ಏನ್ ಬೇಕೋ ಅವರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಒಳಪಟ್ಟಿರತಕ್ಕಂಥವ್ರನ್ನ ಸೇರ್ಪಡೆ. ಮತ್ತೆ ಇತ್ತೀಚೆಗೆ ಬಹಳ ಜನ ಈ ಅಲೈನ್ಸ್ ಆದಮೇಲೆ ಈಗ ಬಿಜೆಪಿ ಜೆಡಿಎಸ್ ಅಲೈನ್ಸ್ ಆದಾಗ ಜೆಡಿಎಸ್ನವರು ಬಿಜೆಪಿಗೆ ಇಷ್ಟ ಇಲ್ಲದೆ ಇರೋರು ಇದ್ದಾರೆ, ಬಿಜೆಪಿ ಅವರಿಗೆ ಜೆಡಿಎಸ್ ಇಷ್ಟ ಇಲ್ಲದಾರೆ, ಅಂಥವ್ರಲ್ಲಿ ಬರಲಿಕ್ಕೆ ವೆಲ್ಕಮ್ ಅಲ್ವಾ? ಅದರಿಂದ ಒಟ್ಟು ಈ ಚುನಾವಣೆ ಸ್ವಲ್ಪ ರಿಸಲ್ಟ್ ಅನ್ನ ಕಾದೆ ನೋಡಬೇಕಾಗುತ್ತೆ. ಈ ಅಲೈನ್ಸ್ ಇಂದ ಏನವರು ಅನುಕೂಲ ಆಗುತ್ತೆ ಅಂತ ಎರಡೂ ಪಕ್ಷದವರು ಬಹಳ ತರಾತುರಿನಲ್ಲಿ ಒಪ್ಪಿಕೊಂಡಿದ್ದಾರೆ. ಕುಮಾರಸ್ವಾಮಿಯವ್ರಿಗೂ ಬಿಜೆಪಿಯವ್ರಿಗೆ ಇಷ್ಟ ಆಗಿದೆ, ಬಿಜೆಪಿಯವ್ರಿಗೂ ಕುಮಾರಸ್ವಾಮಿ ಇಷ್ಟ ಆಗಿದೆ. ಅದೆಲ್ಲ ರಿಸಲ್ಟ್ ಬಂದಾಗಲೇ ಅಲ್ವಾ? ಸೊ ಅದರಿಂದ ಪಾರ್ಲಿಮೆಂಟ್ ರಿಸಲ್ಟ್ ಈ ಸಲ ಕಾಂಗ್ರೆಸ್ ಪರವಾಗಿರುತ್ತೆ ಕರ್ನಾಟಕ. ನೋಡಿ, 100% ಈ ಬಾರಿ ನಮಗೆ ಅನುಕೂಲ ಆಗುತ್ತೆ ಚುನಾವಣೆ. ಅವರ ಅಲೈನ್ಸ್ ಸಹ ಅವ್ರಿಗೆ ಏನ್ ಅನಿಸಿದೆಯೋ ಅಲೈನ್ಸ್ ಬಗ್ಗೆ ನಮ್ಮ ಅವರವ್ರ ಪಕ್ಷದ ಅಲೈನ್ಸ್ ಅನ್ನ ನಾವು ತೀರ್ಮಾನ ಮಾಡ್ಲಿಕ್ಕಾಗಲ್ಲ. ಆದರೆ ನಮಗೆ ಸೊ ನಮ್ಮ ಕಾರ್ಯಕ್ರಮಗಳು, ನಮ್ಮ ಸರ್ಕಾರದ ಅಭಿವೃದ್ಧಿ ಕೆಲಸ, ಹಿಂದೆ 13-18 ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅಭಿವೃದ್ಧಿ, 18-23 ಏನು ಡ್ಯಾಮೇಜ್ ಮಾಡ್ಕೊಂಡಿದ್ರು, ಅದೆಲ್ಲ ಆಟೋಮೆಟಿಕ್ ಆಗಿ ನಮಗೆ ಹೆಲ್ಪ್ ಆಗಬೇಕಲ್ಲ, ಅವ್ರಿಗೆ ಹಿಂಗೆ ಹೆಲ್ಪ್ ಆಗುತ್ತೆ. ಸೊ ಇಬ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆಯಲ್ಲ, ಸೊ 18 ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಕೂರ್ಸಾಗ ಏನೇನು ನಡೀತು ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ನಮಗಿನ ಚೆನ್ನಾಗಿ ನೀವೇ ನೋ ಗೊತ್ತಾಗುತ್ತಲ್ಲ ನಿಮಗೆ. ಹೌದಾ? ಸೊ ಅವರು ಈಗ ಹೆಂಗೆ ಹೋಗ್ತಾರಂತೆ, ಈಗ ದೇವೇಗೌಡರು ಸೆಕ್ಯುಲರ್ ಬಿಟ್ಟು ನಾನು ಹೋಗೋದೇ ಇಲ್ಲ ಅಂತ ಹೇಳಿದ್ರು. ಪಾಪ ದೇವೇಗೌಡರು ನಿನ್ನೆ ಕನ್ನಡಪ್ರಭದಲ್ಲಿ ನೋಡಿದೆ, ನಾನು ಹೋಗಲ್ಲ ಅಲೈನ್ಸ್ ಬಗ್ಗೆ ಅವರುಂಟು ಅವರೇನೋ ಮಾತಾಡಿ ಕೇಳಿ ಅಂತ. ಅಂದರೆ ಇಲ್ಲಿವರೆಗೆ ದೇವೇಗೌಡರು ಈಗಲೂ ಅಲೈನ್ಸ್ ಬಗ್ಗೆ ಇಷ್ಟ ಇಲ್ಲ ಅನ್ನೋದನ್ನ ಅಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೋದು. ನಾನು ಕನ್ನಡಪ್ರಭದಲ್ಲಿ ಈಗ ಒಂದು 3-4 ಡೇಸ್ ಅಲ್ಲಿ ಬಂದಿರತಕ್ಕಂಥ ನೋಡಿದೆ. ಹಾಗಾಗಿ ಅವರಿಗೆ ಕುಮಾರಸ್ವಾಮಿಯವರಿಗೆ ಇವತ್ತು ಪಕ್ಷದಲ್ಲಿ ಎಷ್ಟು ಜನ MLAಗಳಿಗೆ ಅಲೈನ್ಸ್ ಇಷ್ಟ ಇದೆಯೋ ದೇವೇಗೌಡರಿಗಿದೆಯೋ ಎಲ್ಲವೂ ಗೊತ್ತಿಲ್ಲ. ಕುಮಾರಸ್ವಾಮಿಗಂತೂ ಅತ್ಯಂತ ಅವಶ್ಯಕತೆ ಇದೆ. ಸೊ ಕುಮಾರಸ್ವಾಮಿಯವರು ಯಾವ್ಯಾವ ಸಂದರ್ಭದಲ್ಲಿ ಯಾಕೆ ಯಡಿಯೂರಪ್ಪನವ್ರಿಗೆ ಮಾತು ಕೊಟ್ಬಿಟ್ಟು 2008 ಯಡಿಯೂರಪ್ಪನವ್ರಿಗೆ ಕೊಟ್ರ, 11 ದಿವಸ ಮುಖ್ಯಮಂತ್ರಿ ಮಾಡಿ ವಾಪಸ್ ಬಂದ್ಬಿಟ್ರು? ಯಾಕೆ ಇವೆಲ್ಲ ಅವ್ರದ್ದು ತೀರ್ಮಾನ ಹೇಳ್ಬೇಕಲ್ಲ ಅವರು. ನಾನು ಇಂತಿಂಥ ತಪ್ಪು ಮಾಡಿದ್ದೀನಿ ಅಂತ ರಾಜಕೀಯವಾಗಿ ಇಂಥದ್ದು ನಡೆದಿದೆ ಅಂದರೆ ಸಹಾರವಾಗಿ ಅದು ಹೋಗೋಣ. ಸೊ ಅದೆಲ್ಲ 2018 ನಾವು ತಗೊಂಡು ತೀರ್ಮಾನ ಮುಗ್ದು ನಾವು ಒಂದು ಸ್ವಲ್ಪ ಸೋತಿ ಮತ್ತೆ ಗೆದ್ದು ಮತ್ತೆ ಸರ್ಕಾರ ರಚನೆ ಮಾಡಿಬಿಟ್ಟಿದೀವಲ್ಲ ಈಗ.